ಇದು ಪ್ರಾಪರ್ಟೀಸ್ ಇನ್ ಮೈಸೂರು ದಡ್ಗಳ್ಳಿ ದಡ್ಗಳ್ಳಿಯಲ್ಲಿ ಒಂದು 20x30 ವೆಸ್ಟಲ್ಲಿ ನಾರ್ತ್ ಫೇಸಿಂಗ್ ಡೂಪ್ಲೆಕ್ಸ್ ಇದರಲ್ಲಿ ಫುಲ್ ಟೀಕ್ ಫುಲ್ ಗ್ರಾನೈಟ್ ನಲ್ಲಿ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ ನೋಡಿ ಕಿಟಕಿ ಚೌಕಟ್ ಎಲ್ಲನೂ ಟೀಕಲ್ಲಿ ಹಾಕಿದ್ದಾರೆ ಇಲ್ಲಿ ಕಾರ್ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸ್ಬೋದು ನೋಡಿ ಕಾರ್ ಇದ್ದರೆ ಇಲ್ಲಿ ಹೊರಗಡೆ ನಿಲ್ಲಿಸ್ಕೋಬೋದು ನೋಡಿ ಜಾಗದಲ್ಲಿ ಇದು ವೆಸ್ಟ್ ಫೇಸಿಂಗಲ್ಲಿ ನಾರ್ತ್ ಡೋರ್ ಮಾಡಿದ್ದಾರೆ ಸೈಟ್ ಇರೋದು ವೆಸ್ಟ್ ಫೇಸಿಂಗ್ ನಾರ್ತ್ಗೆ ವಾಸ್ತು ತೊಗೊಂಡು ನಾರ್ತ್ಗೆ ಡೋರ್ ತೊಗೊಂಡು ಡೋರ್ ಮಾಡಿದ್ದಾರೆ ಇದು ನೋಡಿ ಟೂ ವೀಲರ್ ಒಂದು ಮೂರು ನಿಲ್ಲಿಸ್ಕೋಬೋದು ನಾರ್ತ್ ಡೋರ್ ಬರೀ ಮನೆ ಯಾವ ಥರ ಇದೆ ಅಂತ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಚೌಕಟ್ ನೋಡಿ ಚೌಕಟ್ ಸೈಜ 20x30 ಯಾರು ಹಾಕಲ್ಲ ಈ ಥರ ಈ ಸೈಜ್ ನೋಡಿ ಹುಣಸೂರು ಟೀಕ್ ಇದು ನೋಡಿ ಚೌಕಟ್ ಸೈಜ್ 8x4 ಅಂತೆ ಫಸ್ಟ್ ಟೀಕ್ ಹಾಕಿರೋ ಇದು ಒಳಗಡೆ ಎಂಟರ್ ಆಗಿದ ತಕ್ಷಣ ಏನು 30x40 ಬಂದಿದ್ದೀವಿ ಆ ಥರ ಕಾನ್ಸೆಪ್ಟ್ ಕಾಣ್ತಿದೆ ಇಲ್ಲಿ ನೋಡಿ ಲೀವಿಂಗ್ ಎಷ್ಟು ದೊಡ್ಡದಿದೆ 20x30 ಯಾರೋ ಈ ಥರ ದೊಡ್ಡದು ಲೀವಿಂಗ್ ಮಾಡೋಕ್ಕಿಲ್ಲ ಟಿ ವಿ ಕ್ಯಾಬಿನೆಟ್ ಫುಲ್ಲಿ ಡೆವಲಪ್ಡ್ ಏರಿಯಾ ಇದು ದಡ್ಗಳ್ಳಿ ಮೈಸೂರು ಮೂಡ ಲೇಔಟ್ ಇದು ನೋಡಿ ಸ್ಕ್ರೀನ್ ರಾಡ್ಗಳೆಲ್ಲ ಹಾಕಿದ್ದಾರೆ ಮೇಲೆ ಹೋಗೋಕ್ಕೆ ಸ್ಟೇರ್ ಗೇಸ್ ಇಲ್ಲಿಂದ ಕೊಟ್ಟಿದ್ದಾರೆ ಲೈನಿಂಗ್ಸನ್ನು ಸ್ಟೈನ್ಲೆಸ್ ಸ್ಟೀಲಲ್ಲಿ ಹಾಕಿದ್ದಾರೆ ಜಾಗಂತೂ ಒಂದು ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ ಇದು ನೋಡಿ ಇಲ್ಲಿ ಬಾಕ್ಸಲ್ಲಿ ಬೂಟ್ಸ್ ಗಿಟ್ಸ್ ಏನಾರ ಹೊಸದಿದ್ರೆ ಇಲ್ಲಿ ಬಿಟ್ಕೋಬೋದು ಮತ್ತು ಇದರಲ್ಲಿ ಯು ಪಿ ಎಸ್ ಕನೆಕ್ಷನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಯು ಪಿ ಎಸ್ ಕನೆಕ್ಷನ್ ಇದು ವಾಶ್ ಬೇಸಿನ್ ವಾಷಿಂಗ್ ಮಿಷಿನ್ನಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಜಾಗ ಚೆನ್ನಾಗಿದೆ ನೋಡಿ ಈ ಜಾಗದಲ್ಲಿ ಎಲ್ಲ ಕೆಲಸ ಹಾಕೋಗ್ಬಿಡ್ತಿದ್ದೆ ಕಾಮನ್ ಬಾತ್ರೂಮ್ ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ ನೋಡಿ ಬಾತ್ರೂಮಲ್ಲೂ ಟೀ ಪುಟ್ ಹಾಕಿದ್ದಾರೆ ಗೀಝರ್ಗೆ ಜಾಗ್ವಾರ್ ಫಿಟ್ಟಿಂಗ್ ಜಾಗ್ವಾರ್ ಫಿಟ್ಟಿಂಗ್ ಸೋಪ್ ಬಾಕ್ಸ್ ಹ್ಯಾಂಗರ್ ಬಾತ್ರೂಮಿಂದ ಈಚೆ ಬಂದಿದ್ದೀನಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಇದು ನೋಡಿ ಇದು ಪೂಜಾ ರೂಮ್ ಪೂಜಾ ರೂಮ್ಗೂ ಫುಲ್ ಟೀ ಕೊಡು ಎಲ್ಲ ಕಡೆ ಟೀ ಕೊಡೆ ಹಾಕಿರೋದು
ನೋಡಿ ಇದು ಕಿಚನ್ ಮಾಡ್ಯುಲರ್ ಕಿಚನ್ ಚಿಮ್ನಿ ಮೂರ್ನಲ್ಲಿ ಕೊಟ್ಟಿದ್ದಾರೆ ಒಂದು ಓವರ್ ಹೆಡ್ ಟ್ಯಾಂಕ್ದು ಒಂದು ಕಾರ್ಪೊರೇಷನ್ ವಾಟರ್ ಇನ್ನೊಂದು ಹಾಟ್ ಸೋಲಾರ್ದು ಹಾಟ್ ವಾಟರ್ ಸೋಪ್ ಬಾಕ್ಸ್ ಇಟ್ಕೊಳ್ಳಕ್ಕೆ ಟವಲ್ ಇಟ್ಕೊಳ್ಳಕ್ಕೆ ನೋಡಿ ಇನ್ನಲ್ಲಿನೂ ಜಾಗ್ವಾರ್ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯುಟಿಲಿಟಿ ಇಲ್ಲೆರಡಿನಲ್ಲಿ ಕೊಟ್ಟಿದ್ದಾರೆ ಸಂಪ್ ಟ್ಯಾಂಕ್ ಗ್ಯಾಸ್ ಪೈಪ್ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಒಳಗಡೆ ಕನೆಕ್ಷನ್ ಬಂದಿದೆ ಅಲ್ಲಿಂದ ಯೂಸ್ ಮಾಡ್ಬೋದು ನೋಡಿ ಕಂಪ್ಲೀಟ್ ಟೀ ಕೂಡ ಮೇಲೆ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ಎ ಟು ಝೆಡ್ ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು ಇದರಲ್ಲೂ ವಾರ್ಡ್ರೋಬ್ ಮಾಡಿದರೆ ಸ್ಲೈಡಿಂಗ್ ಡೋರ್ ಇದು ಸ್ಲೈಡಿಂಗ್ ಡೋರ್ ಈಗ ನಾನು ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಇದು ರೈನಿಂಗ್ಸ್ ಹಾಕಿದ್ದಾರೆ ಇದನ್ನು ಇಷ್ಟನ್ನು ಸ್ಟಿಲ್ ಹಾಕಿದ್ದಾರೆ ಇದೊಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ವಾರ್ಡ್ರೂಮ್ ಡ್ರೆಸ್ಸಿಂಗ್ ಟೇಬಲ್ ಅಟ್ಯಾಚ್ ಬಾತ್ರೂಮ್ ಜಾಗ್ವಾರ್ ಫಿಟ್ಟಿಂಗ್ಸ್ ಜಾಗ್ವಾರ್ ಈ ಬೆಡ್ರೂಮ್ಗೆ ಬಾಲ್ಕನಿ ಇದೆ ಬಾಲ್ಕನಿ ನೋಡಿ ಇದೂ ಟೈನಿಂಗ್ಸ್ ಸ್ಟೈನ್ಲೆಸ್ ಸ್ಟೀಲ್ ಹಾಕಿದರೆ ಮತ್ತು ಟಫನ್ ಗ್ಲಾಸ್ ಇದೆ ಮೇಲೆ ಟೆರೆಸ್ಗೆ ಹೋಗೋಕ್ಕೆ ಸ್ಟೇರ್ ಕೇಸ್ ಇದು ಇನ್ನೊಂದು ಬೆಡ್ರೂಮ್ ಇದೆ ಅದು ಮುಗಿಸ್ಕೊಂಡು ಮೇಲ್ಗಡೆ ಹೋಗ್ತೀನಿ ನೋಡಿ ಟೋಟಲ್ ಎಲ್ಲ ವುಡ್ಡು ಟೀ ಕೊಡಲ್ಲಿ ಹಾಕಿರೋದು ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಕಡೆ ವಾರ್ಡ್ರೋಬ್ ಮಾಡಿದ್ದಾರೆ ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೊಂದು ಬೆಡ್ರೂಮು ವಾರ್ಡ್ರೋಬ್
ಎರಡು ಬೆಡ್ರೂಮನ್ನು ದೊಡ್ಡದಿದೆ ಮೇಲ್ಗಡೆ ನೋಡಿ, ಅದು ಅಟ್ಯಾಚ್ ಬಾತ್ರೂಮು. ಗಾಳಿ ಮತ್ತೆ ಬೆಳ್ ಭಾಳ ಚೆನ್ನಾಗಿದೆ ನೋಡಿ, ಲೈಟೇ ಇಲ್ಲ ಇಲ್ಲಿ, ಆದರೂ ಎಷ್ಟು ಚೆನ್ನಾಗೆ ಬೆಳಕು ಕಾಣ್ತಾ ಇದೆ. ವಾರ್ಡ್ ಈ ಕಡೆಯಲ್ಲೂ ಮಾಡಿದ್ದಾರೆ ಮೇಲ್ಗಡೆ, ಇಲ್ಲೂ ಕೆಳಗಡೆಯಿಂದ ಮೇಲ್ಗಡೆ ತುಂಬಲು ಮಾಡಿದ್ದಾರೆ ನೋಡಿ. ಇದು ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್, ಸೋಪ್ ಕಾರ್ನರ್, ವಾಶ್ ಬೇಸಿನ್, ಜಾಗ್ವಾರ್ ಫಿಟ್ಟಿಂಗ್, ಜಾಗ್ವಾರ್ ವೆಸ್ಟರ್ನ್ ಟಾಯ್ಲೆಟ್, ನೋಡಿ ಬಾತ್ರೂಮಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ರೂಮ್ ಸೈಜ್ ನೋಡಿ ಎಷ್ಟು ನೋಡಿದೆ, ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ, ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ 1000 ಲೀಟ್ರದ್ದು ಟ್ಯಾಂಕ್ ಕೊಟ್ಟಿದ್ದಾರೆ ಇಲ್ಲಿ. ಸಣ್ಣ ಪುಟ್ಟ ಬಟ್ಟೆ ಒಗಿಬೇಕಂದ್ರೆ ಮೇಲ್ಗಡೆ ಬಂದು ಇಲ್ಲೊಂದು ಕಲ್ಲು ಹಾಕಿದ್ದಾರೆ, ನಲ್ಲಿ ನೋಡಿ ಇದು ಕೊಟ್ಟಿದ್ದಾರೆ. ಇದು ದಡ್ಗಳ್ಳಿ ಮೈಸೂರು, ಇದ್ರದ್ದು ಬೆಲೆ 70 ಲಾಕ್ ಹೇಳ್ತಾ ಇದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಫುಲ್ ಟೀಕ್ ಮತ್ತು ಗ್ರಾನೈಟ್ ಫ್ಲೋರಿಂಗ, ನಲ್ಲಿ ಎಲ್ಲ ಜಾಗವಾರದೇ ಹಾಕಿರೋದು, ಪೇಂಟು ಅಷ್ಟೇ ಕಾಸ್ಟ್ಲಿ ಪೇಂಟೇ ಹೊಡೆದಿರೋದು. ಮತ್ತು ಫರ್ನಿಶ್ಡ್ ಹೌಸು,